ಹವಾಮಾನ ವೈಪರೀತ್ಯ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹೀಗಾಗಿ ಯುವ ಪರಿಸರ ಪ್ರೇಮಿಗಳು ಪ್ರತಿಧ್ವನಿ ತಂಡವನ್ನ ಕಟ್ಟಿ ವಿಶೇಷವಾಗಿ ಪರಿಸರ ಉಳಿಸುವ ಕಾರ್ಯಕ್ರಮಕ್ಕೆ ಕೈ ಹಾಕಿದೆ. ಚಿಕ್ಕಮಗಳೂರಿನ ಕೆಮ್ಮಣ್ಣ ಗುಂಡಿಯಲ್ಲಿ ಪರಿಸರ ಸಕ್ತ ಯುವಕ ಯುವತಿಯರಿಗೆ ಟ್ರಕ್ಕಿಂಗ್ ಮತ್ತು ವಿಶೇಷ ಶಿಬಿರವನ್ನು ಆಯೋಜಿಸಿ ಹವಾಮಾನ ಬದಲಾವಣೆಯಿಂದ ಆಗುವ ಸಮಸ್ಯೆ ಅದರ ಪರಿಣಾಮ ಕುರಿತು ಅರಿವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಹಾಗೆ ಅರಣ್ಯ ಕಾಲೇಜು ಪೊನ್ನಂಪೇಟೆಯ ಪ್ರಾಧ್ಯಾಪಕರು ಸಸ್ಯಶಾಸ್ತ್ರಜ್ಞರಾದ ಜಡೇಗೌಡರು ಪ್ರಕೃತಿ ಶಿಬಿರದಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳಿಗೆ ವಿಶೇಷ ಸಸ್ಯ ಸಂಕುಲದ ಮಹತ್ವದ ಕುರಿತು ಅರಿವನ್ನು ಮೂಡಿಸಿದ್ರು. ಪರಿಸರ ಪ್ರೇಮಿ ಸಂಶೋಧನಾ ವಿದ್ಯಾರ್ಥಿ ಶಿಬಿರದ ಆಯೋಜಕಿ ಪಲ್ಲವಿ ಪೂಜಾರಿ ಮತ್ತು ವಿದ್ಯಾರ್ಥಿಗಳು ಕೆಮ್ಮನಗುಂಡಿಯ ಜೆಡ್ ಪಾಯಿಂಟ್ಗೆ ಟ್ರಕ್ಕಿಂಗ್ ಮಾಡಿ ಅಲ್ಲಿ ಎಸ್ತಿರುವಂತಹ ಪ್ಲಾಸ್ಟಿಕ್ ಅನ್ನು ಸಂಗ್ರಹಿಸಿ ಪರಿಸರ ಕಾಳಜಿಯ ಸಂದೇಶವನ್ನು ರವಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ಭದ್ರಾ ಹುಲಿ ಸಂರಕ್ಷಣಾ ಪ್ರದೇಶದ ನಿರ್ದೇಶಕರಾದ ಪ್ರಭಾಕರನ್, ಪ್ರತಿಧ್ವನಿಯ ಆಯೋಜಕ ಸಾಯಿರಾಜ್ ನಾವುಂದ, ಪತ್ರಕರ್ತ ರೂಪೇಶ್ ಬೈಂದೂರು, ಆರ್ಸಿ ಕಾಲೇಜಿನ ಅಡ್ವೆಂಚರ್ ಕ್ಲಬ್ ಸದಸ್ಯರು ಸೇರಿ ಹಲವು ಪರಿಸರ ಆಸಕ್ತರು ಉಪಸ್ಥಿತರಿದ್ದರು. ಇಷ್ಟು ಬಟ್ ಇಲ್ಲೆಲ್ಲ ಸ್ಟೂಡೆಂಟು ಒಂದು ಎಜುಕೇಟೆಡ್ ಸ್ಕಾಲರ್ಸ್ ಇರೋದ್ರಿಂದ ವಿ ಹ್ಯಾವ್ ಟು ಥಿಂಕ್ ಬಿಯಾಂಡ್ ಫಾರೆಸ್ಟ್ ಇಂದ ಜಸ್ಟ್ ನಾಟ್ ಜಸ್ಟ್ ಒನ್ ಫಾರೆಸ್ಟ್ ಎಕೋಸಿಸ್ಟಮ್ ಇಂದ ನಮಗೆ ಬೇರೆ ಬೇರೆ ವೆಜಿಟೇಷನ್ ಟೈಪ್ ಇಂದ ಏನು ಯೂಸಸ್ ಇದೆ ಅಂಡ್ ದೇರ್ ಸರ್ವಿಸಸ್ ಎನ್ವೈರನ್ಮೆಂಟ್ ಪ್ರೊಸೆಸ್ ಅಲ್ಲಿ ಏನು ಕಾಂಟ್ರಿಬ್ಯೂಷನ್ ಇದೆ. ಒಂದು ಟ್ರೀ ರಿಮೂವ್ ಮಾಡಿದ್ರೆ ಎಕೋಸಿಸ್ಟಮ್ ಹೆಂಗೆ ಇಂಪ್ರೂವ್ ಆಗುತ್ತೆ.